ಸರ್ ಡ್ಯಾಮ್ ಭೇಟಿ ಕೊಟ್ಟಿದ್ರೆ ನೋಡಿದ್ರೆ ಒಂದ್ ಕಡೆ ತಮಿಳ್ನಾಡು ಪ್ರತಿಭಟನೆ ತಮಿಳ್ನಾಡು ಮಂಡ್ಯದಲ್ಲಿ ಪ್ರತಿಭಟನೆ ಆಗ್ತದೆ, ನಟರು ಬರ್ತಿಲ್ಲ ಅಂತ ಹೇಳ್ತಾರೆ. ನಟರಾಗಿ ನೀವು ಏನ್ ಹೇಳ್ತೀರಿ? ಈಗ ನಾನು ಒಬ್ಬ ನಟ ಅಥವಾ ರಾಜಕಾರಣಿ ಅನ್ನೋದಕ್ಕಿಂತ ಮಿಗಿಲಾಗಿ ಒಬ್ಬ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಕನ್ನಡದ ನಾಗರಿಕ ಭಾಳ ಮೊದಲನೇದಾಗಿ ಹೇಳಬೇಕು ಅಂತಕ್ಕಂಥದ್ದಾದರೆ, ಬಹುಶಃ ಈಗ ತಾನೇ ಮಾನ್ಯ ಕುಮಾರಣ್ಣ ಅವರು ತಮ್ಮ ಹತ್ರ ಮಾತನಾಡಬೇಕಾದ್ರೆ ಹಲವಾರು ವಿಚಾರಗಳ ಬಗ್ಗೆ ಕೂಲಂಕುಷವಾಗಿ ಮಾತನಾಡಿದ್ದಾರೆ. ಹಾಗಾಗಿ ಇವತ್ತು ಸುಪ್ರೀಂ ಕೋರ್ಟಿಂದ ಏನು ಆದೇಶವನ್ನು ಹೊರಡಿಸಿದ್ದಾರೆ, ಪ್ರತಿನಿತ್ಯ ಬಹುಶಃ 15 ದಿನಗಳ ಕಾಲ 5,000 ಕ್ಯೂಸೆಕ್ಸ್ ನೀರು ಅಂದರೆ ಸುಮಾರು 7.5 TMC ನೀರನ್ನು ತಮಿಳ್ನಾಡುಗೆ ಹರಿಸಬೇಕು ಅಂತಕ್ಕಂಥ ಒಂದು ವಿಚಾರವಾಗಿ ಇವತ್ತು ಸುಪ್ರೀಂ ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಏನು ನಮ್ಮ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಇದೆ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡು, ಅದರ ಹಿನ್ನೆಲೆಯಲ್ಲಿ ಇವತ್ತು ಸುಪ್ರೀಂ ಕೋರ್ಟು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಬಹುಶಃ ನನ್ನ ಒಂದು ಪ್ರಶ್ನೆ ಏನಂದರೆ, ಇಲ್ಲಿ ರಾಜ್ಯ ಸರ್ಕಾರ ಇವತ್ತೇನು ಇತ್ತೀಚಿನ ದಿನಗಳಲ್ಲಷ್ಟೇ ಇಂಡಿಯಾ ಅಂತಕ್ಕಂಥ ಒಂದು ಹೊಸ ಮೈತ್ರಿಕೂಟವನ್ನು ಮುಂದಿನ ಲೋಕಸಭಾ ಚುನಾವಣೆ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಚಾಬಿ ಸೋನಿಯಾ ಗಾಂಧಿ ಮೇಡಮ್ ಕೈಯಲ್ಲಿದೆ. ತಮಿಳ್ನಾಡಿನ ಮುಖ್ಯಮಂತ್ರಿಗಳ ಜೊತೆ ಕೂತು ಚರ್ಚೆ ಮಾಡಿ ರಾಜ್ಯ ಸರ್ಕಾರ ಒಂದು ಸ್ವಲ್ಪ ಜವಾಬ್ದಾರಿಯನ್ನು ಇಡೀ ನಮ್ಮ ರೈತರ ಪರವಾಗಿ ತೋರಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ. ಸರ್, ಈಗ ಇಷ್ಟಾದರೂ ಕೂಡ ನಟರು ಬರ್ತಿಲ್ಲ ಅನ್ನೋದು ಮಂಡ್ಯದಲ್ಲಿ ಬುಗಿಲು ಹೇಳ್ತಿರೋ ಆಕ್ರೋಶ ಸರ್, ಯಾಕೆ ನಟರು ಬಂಧಿಸ್ತಿಲ್ಲ? ಇಲ್ಲ, ನಾನು ಗಮನಿಸ್ದಂಗೆ ಹಲವಾರು ಜನ ಅವರವರ ಸೋಷಿಯಲ್ ಮೀಡಿಯಾನಲ್ಲಿ ಅವರವರ ಪ್ರತಿಕ್ರಿಯೆಗಳನ್ನ ಕೊಟ್ಕೊಂಡಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಕೆಲವೊಂದಷ್ಟು ಜನ ನಟರುಗಳು ಕೂಡ ಬರ್ತಾರೆ ಅಂತ. ಈಗ ನಾನು ಅವ್ರ ಪರವಾಗಿ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ಸರ್. ನಾನು ಹೇಳದ್ನಲ್ಲ, ಇಲ್ಲಿ ನಾನು ನಟನೂ ಅಲ್ಲ, ರಾಜಕಾರಣಿ ಅಂತಕ್ಕಂಥದ್ದಲ್ಲ, ನಾನೊಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥ ನಾಗರಿಕ. ಮಂಡ್ಯ ಪ್ರತಿಭಟನೆಗೆ ಧುಮುಕ್ತೀರಿ? ಅಲ್ಲ, ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಲ್ಲ, ಅದೇ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಈಗೇನು ಹಲವಾರು ರೈತ ಸಂಘ ಇರ್ಬೋದು ಅಥವಾ ಹಲವಾರು ಸಂಘಗಳಿರ್ಬೋದು ಇವತ್ತೇನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಅವ್ರ ಪರವಾಗಿ ನಾವು ಕೂಡ ಬೆಂಬಲ ಸೂಚಿಸ್ತೀವಿ ಪಕ್ಷಾತೀತವಾಗಿ. ಥ್ಯಾಂಕ್ ಯು.